ನಮಸ್ತೆ ಶಂಕರ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಬಂಧನೆಗಳು ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಶಕ್ತಿಶಾಲಿಯಾದಂತಹ ಒಂದು ಪ್ರಚಂಡಶಾಲಿಯಾದಂತಹ ಒಂದು ವಶೀಕರಣದ ತಂತ್ರವಿದ್ಯೆಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾರನ್ನು ಬೇಕಾದ್ರೂ ಕೂಡ ಈ ಒಂದು ಸಣ್ಣ ಸುಲಭವಾದಂತಹ ತಂತ್ರದಿಂದ ಸಂಪೂರ್ಣವಾಗಿ ತಮ್ಮ ಕೈವಶ ಮಾಡ್ಕೋಬಹುದು ವಶೀಕರಣವನ್ನು ಮಾಡಬಹುದು ನೀವು ಪ್ರೀತಿಸಿದಂತಹ ಹುಡುಗಿ ಅಥವಾ ಹುಡುಗ ಅಥವಾ ನಿಮ್ಮ ಗಂಡ ಮತ್ತು ನಿಮ್ಮ ಹೆಂಡತಿ ನಿಮ್ಮಿಂದ ದೂರ ಆಗಿದ್ರೆ ಈ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ವೀಕ್ಷಕರೇ ಅವರಾಗವರು ನಿಮ್ಮ ಹಿಂದೆ ಓಡಿ ಓಡಿ ಬರ್ತಾರೆ ಆ ರೀತಿಯಾದಂತಹ ಒಂದು ಶಕ್ತಿಶಾಲಿಯಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಂಪರ್ಧ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಯಾವಾಗಪ್ಪ ಮಾಡಬೇಕು ಅಂದರೆ ಅಮಾವಾಸ್ಯೆ ದಿಸ ವಿಶೇಷವಾದಂತಹ ಒಂದು ದಿನ ಅಂದರೆ ಅಮಾವಾಸ್ಯೆ ದಿಸ ಅಮಾವಾಸ್ಯೆ ದಿಸ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲು ಒಂದು ಈರುಳ್ಳಿಯನ್ನು ತೆಗೆದುಕೊಳ್ಳಿ ಆ ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ವೀಕ್ಷಕರೇ ಆ ಚೆನ್ನಾಗಿ ಕುಟ್ಬಿಟ್ಟು ಅದರಲ್ಲಿ ಕೆಲವೊಂದು ರಸನ ತೆಗೀರಿ ಆ ಈರುಳ್ಳಿಯನ್ನು ರಸವನ್ನು ತೆಗೆದುಕೊಳ್ಳಿ ಆ ಚೆನ್ನಾಗಿ ತೆಗಿಬೇಕು ಒಂದು ಎಷ್ಟು ಗ್ರಾಮ್ ಅಂದರೆ ಒಂದು ಐದು ಅಥವಾ ಹತ್ತು ಗ್ರಾಮ್ನಷ್ಟು ರಸವನ್ನು ಎಳ್ಕೊಳ್ಳಿ ನೀವು ಆ ರೀತಿಯಲ್ಲಿ ಆ ಈರುಳ್ಳಿಯಲ್ಲಿರುವಂಥ ರಸವನ್ನು ಹೇಳ್ಕೊಳ್ಳಿ ಈ ತಂತ್ರವನ್ನು ನೀವು ಯಾವಾಗಪ್ಪ ಮಾಡಬೇಕಂದ್ರೆ ಸಂಜೆ ಒಂದು ಏಳು ಅಥವಾ ಎಂಟು ಗಂಟೆ ಒಳಭಾಗದಲ್ಲಿ ಮಾಡಬೇಕು ಸಂಜೆ ಒಂದು ಏಳು ಅಥವಾ ಎಂಟು ಗಂಟೆ ಒಳಭಾಗದಲ್ಲಿ ಈ ತಂತ್ರವನ್ನು ನೀವು ಮಾಡಬೇಕು ಈರುಳ್ಳಿಯನ್ನು ಜಜ್ಕೊಂಡಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಒಂದಿಷ್ಟು ಕೇಸರಿಯನ್ನು ತೆಗೆದುಕೊಳ್ಳಿ ಕೇಸರಿಯನ್ನು ತೆಗೆದುಕೊಂಡು ಕೇಸರಿಯನ್ನು ತೆಗೆದುಕೊಳ್ಳಿ ಆ ಕೇಸರಿಯನ್ನು ಆ ನೀವೇನು ರಸವನ್ನು ಮಾಡಿರ್ತೀರಲ್ಲ ಆ ರಸಕ್ಕೆ ಆ ರಸವನ್ನು ಮಾಡಿರ್ತೀರಲ್ಲ ಅದಕ್ಕೆ ಆ ಕೇಸರಿಯನ್ನು ಮಿಶ್ರಣವನ್ನು ಮಾಡ್ಕೊಳ್ಳಿ ಹೇಗೆ ಮಾಡ್ಕೋಬೇಕಂದ್ರೆ ಒಂದು ಜಲ್ ಥರ ಹೇಗೆ ಅಂದರೆ ನಿಮ್ಮ ಮನೆಯಲ್ಲಿ ಹೇಗೆ ಒಂದು ಜಲ್ ಈ ಜಲ್ ಥರ ಮಾಡ್ಕೊಳ್ಳಿ ಜಲ್ ಥರ ಮಾಡ್ಕೊಂಬಿಟ್ಟು ಒಂದು ಗೋ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳಿ ಯಾವ ರೊಟ್ಟಿ ಅಂತ ನಿಮ್ಗೆ ಪ್ರಶ್ನೆ ಆಗಿರುತ್ತೆ ಒಂದು ಗೋಧಿಯಿಂದ ಮಾಡಿದಂತಹ ರೊಟ್ಟಿ ಆಗಿರಬಹುದು ಅಥವಾ ಜೋಳದಿಂದ ಮಾಡಿದಂತಹ ರೊಟ್ಟಿ ಆಗಿರಬಹುದು ರಾಗಿಯಿಂದ ಮಾಡಿದಂತಹ ರೊಟ್ಟಿ ಯಾವುದಾದ್ರೂ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳಿ ಆ ರೊಟ್ಟಿಯ ಮೇಲ್ಗಡೆ ಆ ರೊಟ್ಟಿಯ ಮೇಲ್ಗಡೆ ಏನು ಮಾಡಬೇಕಪ್ಪ ಅಂದರೆ ಮ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಆ ಕಡ್ಡಿಯನ್ನು ತೆಗೆದುಕೊಂಡು ನೀವೇ ಜಲ್ ಜಲ್ ರೀತಿಯಲ್ಲಿ ಮಾಡಿರ್ತೀರಲ್ಲ ಆ ಜಲ್ ರೀತಿಯಲ್ಲಿ ಮಾಡಿದಂತಹ ಒಂದು ರೊಟ್ಟಿಯನ್ನು ಜಲ್ ರೀತಿ ಮಾಡಿದಂಥ ಅದರಿಂದ ಆ ಕಡ್ಡಿಯಿಂದ ಮೆತ್ತಗೆ ಮೊದಲು ಆ ರೊಟ್ಟಿಯ ಮೇಲ್ಭಾಗದಲ್ಲಿ ಕಾಳಿಕಾದೇವಿ ವಶೀಕರಣಂ ಅಂತ ಬರಿಬೇಕು ಮೇಲ್ಗ ಮೇಲ್ಭಾಗದಲ್ಲಿ ಆಯಿತಾ ಕಾಳಿಕಾದೇವಿ ವಶೀಕರಣಂ ಅಂತ ಆ ರೊಟ್ಟಿಯ ಮೇಲ್ಭಾಗದಲ್ಲಿ ದೇವಿಯ ಹೆಸರನ್ನು ಬರಿಬೇಕು ಆ ಜಲ್ಲಿಂದೇ ಆ ನಾನು ನಿನಗೆ ಹೇಳಿದ್ನಲ್ಲ ಆ ಈ ಬೆಳ್ಳು ಈರುಳ್ಳಿಯ ರಸ ಆ ಈರುಳ್ಳಿಯ ರಸ ಮತ್ತು ಕೇಸರಿಯಿಂದ ಮಿಶ್ರಣ ಮಾಡಿರುವಂತಹ ರಸದಿಂದ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಬಿದಿರಿನ ಕಡ್ಡಿನೋ ಯಾವುದಾದ್ರೂ ಒಂದು ಸಣ್ಣದಾದಂತಹ ಕಡ್ಡಿ ಆ ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಬರಿ ಅದನ್ನು ಬ ಆ ರೊಟ್ಟಿ ಮೇಲೆ ಬರಿಬೇಕು ಬರೆದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲು ನಿಮ್ಮ ಹೆಸರನ್ನು ಆ ಈರುಳ್ಳಿ ರಸದಿಂದ ಮತ್ತು ಕೇಸರಿ ರಸದಿಂದ ಆ ರೊಟ್ಟಿ ಮೇಲ್ಮ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ ಅದಾದ ನಂತರ ಅದಾದ ಮೊದಲು ನಿಮ್ಮ ಹೆಸರು ಬರೀರಿ ಅದಾದ ನಂತರ ನೀವು ಇಚ್ಛೆಪಟ್ಟಂತಹ ಸ್ತ್ರೀಯರ ಹೆಸರನ್ನು ಬರೀರಿ ಇದನ್ನೆಲ್ಲ ಬರೆದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಬರೆದಾದ ನಂತರ ಒಂದು ಕಪ್ಪು ನಾಯಿ ಒಂದು ಕಪ್ಪು ನಾಯಿಗೆ ಹೋಗಿ ಅಮಾವಾಸ್ಯೆ ದಿವಸ ಹೋಗಿಬಿಟ್ಟು ಒಂದು ಏಳು ಅಥವಾ ಎಂಟು ಗಂಟೆ ಒಳಭಾಗದಲ್ಲಿ ಹೋಗಿ ಆ ಒಂದು ಕಪ್ಪು ನಾಯಿಗೆ ಹೋಗಿ ಆ ಒಂದು ಆ ಒಂದು ನಾಯಿಗೆ ಹೋಗಿ ಅದನ್ನು ತಿನ್ನಿಸಿ ವೀಕ್ಷಕರೇ ಸಾಕು ಎರಡೇ ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗ್ತಾರೆ ಅದು ಯಾವುದೇ ತ್ರಿಲೋಕದಲ್ಲಿದ್ದರೂ ಕೂಡ ಅವರಾಗವ್ರು ನಿಮ್ಮ ಹಿಂದೆ ಓಡಿ ಓಡಿ ಬರ್ತಾರೆ ಇದು ಹಲವಾರರಲ್ಲಿ ಪ್ರಶ್ನೆಯನ್ನು ಮೂಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿ ಆಗುತ್ತೆ ಹಲವಾರು ಜನಗಳು ಇದರ ಇದರಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು